ನಾನು ಇವತ್ತಿಲ್ಲಿ ಪಾವ್ ಭಾಜಿ ಮಾಡಿದ್ದೀನಿ ನೋಡಿ, ತುಂಬ ಈಸಿಯಾಗಿ ಮನೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಟೇಸ್ಟಿ ಆಗಿರುತ್ತೆ ಕೂಡ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೆ, ಅದಕ್ಕೆ ಇವಾಗ ಒಂದು 8 ಟೇಸ್ಪೂನ್ಷ್ಟು ಬೆಳ್ಳುಳ್ಳಿ ಏನಿದೆ ಸಿಪ್ಪೆ ತೆಗೆದುಕೊಂಡಿರೋದು ಅದನ್ನು ಹಾಕೋತಾ ಇದ್ದೀನಿ. ಅದಕ್ಕೆ ಇವಾಗ 2 ಇಂಚಷ್ಟು ಶುಂಠಿನ ಹಾಕ್ಕೊಳ್ಳೋಣ. ಅದೇ ಥರ ಒಂದು 2 ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡು ಇದನ್ನು ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಇಲ್ಲಿ ನೋಡಿ, ಒಂದು 2 ಸ್ಟಾರ್ ಅನೀಸ್, ಒಂದು 7 ಚಕ್ಕೆ, ಮತ್ತು ಒಂದು 4 ಲವಂಗ, 2 ಏಲಕ್ಕಿ, ಮತ್ತು 1/2 ಜಾಯಿಕಾಯಿ ತೊಗೊಂಡಿದ್ದೀನಿ, ಮತ್ತು 2 ಪಲಾವ್ ಎಲೆ, ಮತ್ತು ಬಿಸಿನೀರಲ್ಲಿ ನೆನೆಸಿಟ್ಟಂಥ ಒಂದು 5 ಮೆಣಸು ಏನಿದೆ, ಒಣ ಮೆಣಸು, ಅದನ್ನು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಇವಾಗ ಪೇಸ್ಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ನಾನಿಲ್ಲಿ ಒಂದು ಕಡಾಯಿಗೆ ಒಂದು 200 ಗ್ರಾಮ್ ಆಗುವಷ್ಟು ಬೆಣ್ಣೆ ಏನಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಪಾವ್ ಭಾಜಿನ ಬೆಣ್ಣೆಯಲ್ಲೇ ಮಾಡೋದು, ಸೊ ಬೆಣ್ಣೆಯಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಬೆಣ್ಣೆ ಕರಗೋದಕ್ಕೂ ಮುಂಚೆನೇ ಜೀರಿಗೆ ಹಾಕ್ಕೊಳ್ಳೋಣ. ಅದಕ್ಕೆ ಒಂದು ಟೀಸ್ಪೂನ್ ಅಷ್ಟು ಜೀರಿಗೆ ಏನಿದೆ ಅದನ್ನು ಹಾಕ್ಕೊಳ್ಳೋಣ. ಜೀರಿಗೆ ಏನಿದೆ ಬೆಣ್ಣೆಲೇ ಸ್ವಲ್ಪ ಫ್ರೈ ಆಗಬೇಕು, ಅವಾಗ ಚೆನ್ನಾಗಿ ಬರುತ್ತೆ ಜೀರಿಗೆ. ಅದಕ್ಕೆ ಇವಾಗ ಒಂದು ಈರುಳ್ಳಿ ಏನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ಅದಕ್ಕೆ ಇವಾಗ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಾನಿಲ್ಲಿ, ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ. ಅದೇ ರೀತಿ ಒಂದು ಟೊಮೆಟೊ, ಅದನ್ನು ಕೂಡ ಹಾಕೋತಾ ಇದ್ದೀನಿ ನಾನಿಲ್ಲಿ. ಎರಡನ್ನೂ ಜೊತೆಗೇ ಚೆನ್ನಾಗಿ ಹುರ್ಕೊಳ್ಬೇಕು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ. ಅದಕ್ಕೆ ಇವಾಗ ಬೇಯಿಸಿಟ್ಕೊಂಡಿರುವಂಥ ಬಟಾಣಿ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಅರಿಶಿನ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊಂಡಿರುವಂಥ ಹೂಕೋಸು, ಮತ್ತು ಸ್ವಲ್ಪ ಪೊಟ್ಯಾಟೊ ಏನಿದೆ ಅದು ಫುಲ್ ಬೇಯಿಸಿಲ್ಲ, ನಾನು ಕಟ್ ಮಾಡೋದಕ್ಕೆ ಬರಬೇಕು ಆ ಥರ ಬೇಯಿಸ್ಕೊಂಡಿದ್ದೀನಿ ನಾನು ಪೊಟ್ಯಾಟೊನ. ಅದಕ್ಕೆ ಒಂದು 2 ಸ್ಪೂನಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು ಸ್ವಲ್ಪ ಎಲ್ಲ ಹೊಂದ್ಕೊಳ್ಳೋದಕ್ಕೋಸ್ಕರ. ಅದಕ್ಕೆ ನಾವೇನು ಶುಂಠಿ ಬೆಳ್ಳುಳ್ಳಿ ಮತ್ತು ಅರಿಶಿನ ಹಾಕಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದರದ್ದು ಒಂದು 1.5 ಟೀಸ್ಪೂನಷ್ಟು ಹಾಕೋತಾ ಇದ್ದೀನಿ. ಅದೇ ಥರ ಒಂದು 2 ಟೀಸ್ಪೂನಷ್ಟು ಚಿಲ್ಲಿ ಮತ್ತು ಗರಂ ಮಸಾಲ ಐಟಮ್ಸ್ ಏನಿದೆ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಎಲ್ಲದೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಇವಾಗ ನಾನು ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾ ಇದ್ದೀನಿ. ಅದರಲ್ಲಿ ಒಂದು 1/2 ಟೀಸ್ಪೂನಷ್ಟು ಕಸೂರಿ ಮೇಥಿ ಇದೆ, ಮತ್ತು ಈಗ 1.5 ಟೀಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಏನು ಸಿಗುತ್ತೆ ಅದನ್ನು ತೊಗೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಇದ್ರಲ್ಲೇನೆ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹುರ್ಕೊಳ್ಬೇಕು ಹಂಗೇನೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡೋಣ. ಇದನ್ನು ಬ್ರೆಡ್ ಮಧ್ಯೆ ಸ್ಯಾಂಡ್ವಿಚ್ ಥರ ಮಕ್ಕಳಿಗೆ ಹಾಕ್ಕೊಟ್ರೆ ತುಂಬ ಇಷ್ಟಪಡ್ತಾರೆ, ತಿಂತಾರೆ ಮಕ್ಕಳು, ಖಾರವಾಗೂ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ, ಯಾಕಂದರೆ ಆಲ್ರೆಡಿ ನಾವು ಬಟರಲ್ಲಿ ಏನು ಸಾಲ್ಟೆಡ್ ಬಟರ್ ಆಗಿರೋದ್ರಿಂದ ಅದರಲ್ಲಿ ಉಪ್ಪಿನ ಅಂಶ ಇರುತ್ತೆ, ಸೊ ಜಾಸ್ತಿ ಉಪ್ಪು ಹಾಕೋ ಅವಶ್ಯಕತೆ ಏನಿಲ್ಲ. ಬಿಸಿನೀರಲ್ಲಿ ನಾವು ಮೆಣಸನ್ನು ನೆನೆಸಿಟ್ಟಿರೋದ್ರಿಂದ 3/4 ಅಂಶ ಮೆಣಸಿದೇನು ಖಾರ ಇರುತ್ತಲ್ಲ ಅದು ಹೋಗಿರುತ್ತೆ, ಸೊ 1/4 ಅಂಶ ಮಾತ್ರ ಇರುತ್ತೆ, ಹಾಗಾಗಿ ಖಾರವಾಗಿರೋದಿಲ್ಲ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾನೀಗ ಬ್ರೆಡ್ ಏನಿದೆ ಅದನ್ನು ಬೆಣ್ಣೆಯಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ. ಈ ಥರ ಒಂದ್ಸಲ ಮಾಡಿ ಫ್ರೆಂಡ್ಸ್, ನಿಮ್ಮ ಮನೆಯವರು ಮಕ್ಕಳು ಎಲ್ಲರೂ ತುಂಬ ಇಷ್ಟಪಡ್ತಾರೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನೋಡಿ ಚೆನ್ನಾಗಾಗಿದೆ, ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್.